ನಮಸ್ಕಾರ ರೀ ಸಾಹೇಬ್ರ ನಮಸ್ಕಾರ ರೀ ನಾವು ಗೊತ್ತಾಗಿಲ್ಲ ರೀ ಯಾವ ಗೊತ್ತಾಗ ಬೆಳ್ಳಿಗಟ್ಟಿ ಊರಾರಿ ಹಾ ಬೆಳ್ಳಿಗಟ್ಟಿ ಸುತ್ತಗಟ್ಟಿ ಹಿರಿಯಾದ್ನವ್ರಿ ಊರಿ ಹಾ ಹೇಳ್ರಿ ಅಂದಂಗ ಸಮಸ್ಯೆ ರೀ ಈ ಕಡೆ ಬಂದಿದ್ರಿ ಈಗಿ ನಮ್ ಚಿಗವ್ರಿ ಹಾ ರೀ ಹೆಸರು ಕಲ್ಲವ್ರಿ ಚಿಗವನ್ ಮಗ ರೀ ನಮ್ ತಮ್ಮ ಅವಕ್ರಿ ಸುರೇಶ್ ರೀ ಹೋದ ಸಲ ಹದಿನೆತ್ತ ಚಲೋ ಮಾರ್ಕಸ್ ಮಾಡ್ಯಾನ್ರಿ ಸಾಲಿಗೆ ಹಚ್ಚಬೇಕನ್ನಾಕಿದ್ದಾಳ್ರಿ ತಾನು ಸಾಲಿ ಕಲ್ತಿಲ್ಲ ಮಗನೆಲ್ಲ ಸಾಲಿ ಕಲಿಸ್ಬೇಕಂತ ಆಸೆ ಪಡತಾಳ್ರಿ ಲೋನ್ ಅದು ಕೊಡ್ತೀನಿ ರೀ ನಾವು ಲೋನ್ ಕೊಡ್ತೀವ್ರಿ ಅದಕ್ಕೆ ವರ್ಷಕ್ಕೆ ಕರೆಕ್ಟ್ ಬಡ್ಡಿ ಅದು ಕಟ್ಟಬೇಕ್ರಿ ಬಡ್ಡಿ ಅಂದ್ರೆ ಏನ್ರಿ ಎಲ್ಲ ಮುಂದೆ ಎಲ್ಲ ಕರೆಕ್ಟ್ ಹೇಳ್ತೀನಿ ಆರಾಮ್ ಕುಂತೀನಿ बड्डी दर उदाहरण बड्डी दर शेकड़ा रि शेकड़ा प्रतिशत नूर के शेकड़ा बड्डी दर ऐतरी ना ಬಡ್ಡಿ ಎಷ್ಟು ಬರುತ್ತಂತ ನಿಮಗೆ ಗೊತ್ತಾಗಬೇಕ್ರಿ ಅದಕ್ಕೆ ಲೆಕ್ಕ ಮಾಡಬೇಕ್ರಿ ಇದು ಸೂತ್ರ ಹಚ್ಕೊಂಡ್ರಿ ಹಚ್ಕೋಬೇಕ್ರಿ ಅಂದ್ರೆ ಮೊದಲು ಆ ಇದು ಕೊಟ್ಟು ಅಂದ್ರಿ ನೀವು ಅಸಲು ಎಷ್ಟು ಅಂತೀರಿ ಐವತ್ಸಾವಿರ ತಗೊಂಡಿರಿ ಐದು ವರ್ಷ ಐತ್ರಿ ಬಡ್ಡಿ ದರ ಎಷ್ಟು ಐದು ಶೇಕಡ ಐತ್ರಿ ಈ ಶೇಕಡ ಬಿಟ್ಟು ಐದು ಅಷ್ಟು ಹಚ್ಕೋಬೇಕ್ರಿ ನೀನು ಕರೆಕ್ಟ್ ಕೇಳ್ಕೋಬೇಕ್ರಿ ನೀವ್ರಿ ಜೀರೋ ಜೀರೋ ಕ್ಯಾನ್ಸಲ್ ಹಾಕಿ ಅರೆ ಈಗ ಐದು ಐದೇ ರೀ ಇಪ್ಪತ್ತೈದ್ರಿ ಇಪ್ಪತ್ತೈದು ಐದೇ ರೀ ನೂರ ಇಪ್ಪತ್ತೈದ್ರಿ ನೂರ ಇಪ್ಪತ್ತೈದ್ ರೀ ಇವೆರಡು ಜೀರೋ ಏನ್ ಮೂರ ನೋಡಿಲ್ಲ ಹತ್ತ ನೋಡಿಲ್ಲ ಜೀರೋ ರೀ ಅವ್ನು ಇಲ್ಲಿ ಮುಂದೆ ಹಚ್ಕೋಬೇಕ್ರಿ ಈಗ ಆಯ್ ಅಂದ್ರ ಬಡ್ರಿ ಆಯ್ದು ಗೊತ್ತಾದ್ರ ನಮ್ರಿ ಬಡ್ಡಿ ಹನ್ನೆರಡ್ ಸಾವಿರದ ಐದ್ನೂರು ಬಂತ್ರಿ ಆಪಿ ಈಗ ಏನ್ರ ಇವ್ನಾರು ಕುಡಿಸ್ಬೇಕ ನೀವು ಅಸಲು ಎಷ್ಟು ಬಂದಿರಿ ಐವತ್ ಸಾವಿರ ಈಗ ಬಡ್ಡಿ ಎಷ್ಟು ಬಂದಿರಿ ಹನ್ನೆರಡ್ ಸಾವಿರದ ಐದ್ನೂರು ಕುಡಿಸ್ಬೇಕ್ರಿ ಎಷ್ಟು ಬಂತ ಎಪ್ಪತ್ತೆರಡ್ ಸಾವಿರ ಐದ್ನೂರು ಬಂತಪ್ಪಿ ಅದನ್ನ ಏನ್ರ ಮೊತ್ತ ಐದ್ ನೋಡಪ್ಪಿ ಏನಾದ್ರು ಮೊತ್ತ ಮೊತ್ತ ಎಪ್ಪತ್ತೆರಡ್ ಸಾವಿರ ಐದ್ನೂರು ಹಂಗ ಇಲ್ಲಿ ಬಹಳಷ್ಟು ಉದಾಹರಣೆ ಅಲ್ಲ ಇವ್ನೆಲ್ಲಾನು ನೋಡ್ಕೋಬೋದ್ರಿ ನಮಸ್ಕಾರ ಹೆಚ್ಚಿನ ಮಾಹಿತಿ ಹೆಚ್ಚಿನ ಮಾಹಿತಿ ಹೇಳ್ತಾರೆ ಬ್ಯಾಂಕ್ ಅಂದ್ರ ಒಂದ್ ಹಣಕಾಸಿನ ಸಂಸ್ಥೆ ಆಗೈತಿ ಆ ರೊಕ್ಕ ತಕ್ಕ ಹೊಳಿ ಹೊಳಿ ಅದಕ್ಕೆ ರೊಕ್ಕ ನೀವ್ ಏನಾರ ಅಲ್ಲಿ ಇಡ್ಬೇಕಂದ್ರ ಅದಕ್ಕೊಂದು ಸಂಸ್ಥೆ ಆಗೈತಿ ಹೊಳ್ಳಿ ಠೇವಣಿ ಮತ್ತು ಸಾಲ ನೀಡಕ್ ಬಾಳ ಮುಂದಾಗೈತಿ ನೀವು ಅದಕ್ಕೆ ರೊಕ್ಕ ತಗಸ್ಕೋಬೇಕಂದ್ರ ಅದು ಬಾಳ ಮುಂದಾಗೈತಿ ಹೊಳ್ಳಿ ಅದ್ರಾಗೊಂದ ಇದ್ರಂತಿರ್ತದ ಖಾತೆ ಆ ಖಾತೆ ಅಂದ್ರ ಬ್ಯಾಂಕ್ಗಳು ಮುಖ್ಯವಾಗಿ ಜನರಿಂದ ಉಳಿತಾಯದ ಹಣವನ್ನು ಸಂಗ್ರಹಿಸಿ ಅವಶ್ಯಕ ಇರುವ ಸಾಲವನ್ನು ನೀಡ್ತೈತ್ರಿ ಅದ ಖಾತೆ ರೀ ಆ ಖಾತೆ ನಂಬರ್ ಒಂದು ಉದಾಹರಣೆ ಕೊಟ್ಟ ನೋಡ್ರಿ ಇಲ್ಲಿ ಇದ ಖಾತೆ ನಂಬರ್ ರೀ ಹೊಳ್ಳಿ IFSC ಕೋಡ್ ಅಂತ ಇರ್ತೈತ್ರಿ ಅದಕ್ಕೊಂದು ಉದಾಹರಣೆ ಐತಿ ನೋಡ್ರಿ ಇಲ್ಲಿ ಇದು ಬ್ಯಾಂಕಿನ ಸರ SBI ಬ್ಯಾಂಕ್ ರೀ ಇದು ಪಾಸ್ಬುಕ್ ರೀ ಇದ್ರಿ ಇದು ನಂಗ ಒಂದ್ ಉದಾಹರಣೆ ಮಾಡಿ ಇಟ್ಟರಿ ಇದು ಪಾಸ್ಬುಕ್ ನಾಗ IFSC ಕೋಡ್ ಅಂದ್ರೆ ಇಲ್ಲಿ ಐತಿ ನೋಡ್ರಿ ಅದ ಹೊಳ್ಳಿ ಅಕೌಂಟ್ ನಂಬರ್ ಅಂದ್ರೆ ಅದು ಇಲ್ಲಿ ಇರ್ತೈತ್ರಿ ಹೊಳ್ಳಿ ಹೆಸರು ಇರ್ತೈತ್ರಿ ಹೊಳ್ಳಿ ನಿಮ್ ತಂದೆ ತಾಯಿದವ್ರ ಎಲ್ಲಾರ ಹೆಸರು ಇರ್ತೈತ್ರಿ
ಇವತ್ತು ಡ್ರಾ ಮಾಡಿದ್ರೆ ಅದರ ಫಾರ್ಮ್ ರೀ ಇದು ನೀವು ಹೊಳ್ಳಿ ಇದನ್ನು ಬ್ಯಾಂಕ್ ಡಿಪಾಸಿಟ್ ಫಾರ್ಮ್ ರೀ ಇದೆ ಹೊಳ್ಳಿ ನೀವು ಇದು ರೊಕ್ಕ ಇದು ಮಾಡಿ ತಗಸ್ಕೋಬೇಕಂದ್ರಿ ನೀವು ಬೇಕ್ರಿ ನಿಮಗೆ ಇದನ್ನಂತ ಇದಕ್ಕೆ ತಿನ್ನುತ್ತಾರೆ ರೀ ಅಲ್ಲಿ ಫಸ್ಟ್ ಅಲ್ಲಿ ಅಲ್ಲಿ ಬ್ಯಾಂಕ್ನಾಗ ಇರೋ ಕೊಡ್ತಾರೆ ರೀ ಖಾತೆ ತಗಸ್ವಾ ನಾಳೆ ಬಂದು ರೊಕ್ಕ ತಕೊಂಡು ಹೋಗುವ ಧನ್ಯವಾದ.